ಫ್ಯಾಷನ್ ಅನ್ನೋ ದುನಿಯಾದಲ್ಲಿ ದಿನಕ್ಕೊಂದು ಹೊಸ ಹೊಸ ಟ್ರೆಂಡ್ ಬರ್ತಾನೆ ಇರುತ್ತೆ ಅದರಲ್ಲೂ ಮಾಡೆಲ್ಗಳು ಹೊಸ ಹೊಸ ಫ್ಯಾಷನ್ ಟ್ರೆಂಡ್ ಅನ್ನ ಎಕ್ಸ್ಪೋಸ್ ಮಾಡ್ತಾನೆ ಇರ್ತಾರೆ ಇದೇ ರೀತಿ ಮಾಡೆಲ್ಗಳು ವಾಣಿಜ್ಯ ನಗರಿಯಲ್ಲಿ ಸಕ್ಕತ್ತಾಗಿ ರ್ಯಾಂಪ್ ವಾಕ್ ಮಾಡಿದ್ರು ಅದು ಹೇಗಿತ್ತು ಅಂತ ನೀವೇ ಕಣ್ತುಂಬಿಕೊಳ್ಳಿ ಜಗಮಗಿಸುವ ಬಟ್ಟೆಗಳನ್ನು ತೊಟ್ಟು ಮಿಂಚುತ್ತಿರುವ ಯುವಕ ಯುವತಿಯರು ರಾಂಪ್ ಮೇಲೆ ವಾಕ್ ಮಾಡುತ್ತಾ ಬರುತ್ತಿರುವ ಮಾಡೆಲ್ಗಳು ಫ್ಯಾಷನ್ ಶೋ ಕಂಡು ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆಯುತ್ತಿರುವ ಜನರು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೌದು ಹುಬ್ಬಳ್ಳಿಯ ಖಾಸಗಿ ಮಾಲ್ನಲ್ಲಿ ಪ್ರಮತ್ತ ಸ್ಟಾರ್ ಕಂಪನಿ ಇಂಟರ್ ನ್ಯಾಷನಲ್ ಫ್ಯಾಷನ್ ಶೋ ಹಮ್ಮಿಕೊಂಡಿತ್ತು ಕೊರೋನಾ ಹಾವಳಿಯಿಂದ ರೋಸಿ ಹೋಗಿದ್ದ ಮಾಡೆಲ್ಗಳು ಕಳೆದ ಹತ್ತು ತಿಂಗಳಿಂದ ಪರದಾಟ ನಡೆಸಿದರು ಸರಿಯಾದ ವೇದಿಕೆ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ರು ಇದೀಗ ಸರ್ಕಾರ ಲಾಕ್ಡೌನ್ ತೆರವುಗೊಳಿಸಿದ್ದರಿಂದ ಎಲ್ಲಾ ಚಟುವಟಿಕೆಗಳು ಆರಂಭ ಆಗ್ತಾ ಇದೆ ಹೀಗಾಗಿ ಹುಬ್ಬಳ್ಳಿಯ ಪ್ರಮದ್ ಕಂಪನಿ ಆಯೋಜನೆ ಮಾಡಿದ್ದ ಫ್ಯಾಷನ್ ಶೋನಲ್ಲಿ ವಿವಿಧ ರಾಜ್ಯದ ಹಾಗೂ ಉತ್ತರ ಕರ್ನಾಟಕ ಭಾಗದ ಮಾಡೆಲ್ಗಳು ಪಾಲ್ಗೊಂಡು ಭಿನ್ನ ವಿಭಿನ್ನ ವಾಕ್ಗಳನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಪಿ ಎಸ್ ಸಿ ಗ್ರೂಪಿಂದ ಈ ಥರ ಒಂದು ಮಾಡಲಿಂಗ್ ಈವೆಂಟ್ ನಡೀತಾ ಇದೆ ಅಂತ ಗೊತ್ತಾಯಿತು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ತ್ರೀ ಡೇಸ್ ಇಲ್ಲಿ ಸ್ಟೇ ಆಗಿದ್ವಿ ಸೊ ನಾಟ್ ಓನ್ಲಿ ಮಾಡ್ಲಿಂಗ್ ಇದರಲ್ಲಿ ಆ್ಯಕ್ಟಿಂಗ್ದು ಮತ್ತು ವರ್ಕ್ಶಾಪ್ ಎಲ್ಲ ಮಾಡಿದ್ದಾರೆ ತ್ರೀ ಡೇಸಿಂದ ಸೊ ಚೆನ್ನಾಗಿತ್ತು ಎಲ್ಲ ಈವೆಂಟ್ ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ನಾವು ಕೂಡ ಚೆನ್ನಾಗಿ ಕಲ್ತಿದೀವಿ ಈ ಕಡೆ ಪ್ರಮತ್ ಅವ್ರ ಕಡೆಯಿಂದ ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬ ಧನ್ಯವಾದಗಳು ಇನ್ನು ಹುಬ್ಬಳ್ಳಿಯ ಪ್ರಮುಖ ಸ್ಟಾರ್ ಕಂಪನಿ ಕಳೆದ ಹತ್ತು ವರ್ಷದಿಂದ ಫ್ಯಾಷನ್ ಶೋ ನಡೆಸುತ್ತಾ ಬಂದಿದೆ ಸರ್ಕಾರದ ಕೋವಿಡ್ ನಿಯಮಗಳ ಪಾಲನೆ ಮಾಡುವ ಮೂಲಕ ಹುಬ್ಬಳ್ಳಿಯಲ್ಲಿ ಫ್ಯಾಷನ್ ಶೋ ಆಯೋಜಿಸಿದ್ದು ದೇಶದ ವಿವಿಧ ರಾಜ್ಯಗಳ ಯುವಕ ಯುವತಿಯರು ಭಾಗವಹಿಸಿದ್ರು ದೇಶ ವಿದೇಶ ಸೇರಿದಂತೆ ಹಲವು ಬಗೆಯ ಉಡುಗೆಗಳನ್ನು ತೊಟ್ಟು ವೇದಿಕೆಯಲ್ಲಿ ಮಿಂಚು ಇದೆ ಜನವರಿ ಹದಿನೈದು ಹದಿನಾರು ಹದಿನೇಳು ಹದಿನೇಳನೇ ತಾರೀಕು ಸಾಯಂಕಾಲ ಗ್ರ್ಯಾಂಡ್ ಫಿನಾಲ್ ಇವತ್ತು ನಡೀತಾ ಇದೆ ಸಂಡೇ ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಲೈಕ್ ಫಾರ್ಟಿ ಪ್ಲಸ್ ಕಂಟೆಸ್ಟೆಂಟ್ಸ್ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ ಇದು ಇಂಟರ್ನ್ಯಾಷನಲ್ ಆಗಿರೋ ಕಾರಣಕ್ಕೆ ಪ್ರಪ್ರಥಮ ಬಾರಿಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವ ಫಸ್ಟ್ ಇವೆಂಟ್ ಸೊ ಕರೋನಾದಿಂದ ಸಾಕಷ್ಟು ನಮಗೆ ಪ್ರಾಬ್ಲಮ್ಸ್ ಎಲ್ಲ ನಾವು ಫೇಸ್ ಮಾಡಿದ್ದೀವಿ ಲಾಕ್ಡೌನ್ ಆದಮೇಲೆ ಫಸ್ಟ್ ಇವೆಂಟ್ ನಾವು ಮಾಡ್ತಾ ಇರೋದು ನಮಗೆಲ್ಲ ತುಂಬ ಖುಷಿ ಅನ್ನಿಸ್ತಾ ಇದೆ ಸೊ ನಾವೆಲ್ಲ ರೀತಿಯೂ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮ್ಯಾಂಡೇಟರಿ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ದೀವಿ ಸೊ ಇನ್ನು ಬರೋ ದಿನದಲ್ಲಿ ಈ ಥರ ಇವೆಂಟ್ಸ್ ಇನ್ನೂ ಜಾಸ್ತಿ ಮಾಡಿ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಹಾಗೂ ನಮ್ಮ ಭಾರತದ ಪ್ರತಿಭೆಗಳನ್ನು ಅಂತಾರಾಷ್ಟ್ರೀಯ ತಗೊಂಡು ಹೋಗೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕೊರೋನಾ ಹಾವಳಿಯ ಬಳಿಕ ಮೊದಲ ಫ್ಯಾಷನ್ ಶೋ ಇದಾಗಿದ್ದು ನಲವತ್ತಕ್ಕೂ ಹೆಚ್ಚು ಮಾಡೆಲ್ಗಳು ಈ ಇವೆಂಟ್ನಲ್ಲಿ ಪಾಲ್ಗೊಂಡಿದ್ದರು ಇಂಟರ್ ನ್ಯಾಷನಲ್ ಫ್ಯಾಷನ್ ಶೋ ಹಾಗೂ ಆಲ್ಬಮ್ಗಳಿಗೆ ಕೂಡ ಇಲ್ಲಿ ಮಾಡೆಲ್ಗಳನ್ನು ಆಯ್ಕೆ ಮಾಡಲಾಗುತ್ತೆ ಹೀಗಾಗಿ ಯುವಕ ಯುವತಿಯರು ಮಸ್ತ್ ಮಸ್ತ್ ಉಡುಗೆಗಳನ್ನು ತೊಟ್ಟು ಫ್ಯಾಷನ್ ಶೋನಲ್ಲಿ ವಾಕ್ ಮಾಡ್ತಾ ಇದ್ರೆ ಇತ ಮಾಡೆಲ್ಗಳ ಜಲಕ್ ನೋಡಿ ಅವಳಿ ನಗರದ ಜನತೆ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದು ಸಂಭ್ರಮಿಸಿದರು ರಾಜು ಮುದ್ಗಲ್ ಎಕ್ಸ್ಪ್ರೆಸ್ ಟಿವಿ ಹುಬ್ಬಳ್ಳಿ